ನಾಲ್ಕು ದಿನದ ಹಿಂದೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಹಾಗೂ ಗೃಹ ಸಚಿವರು ಏನು 370 ಕಲಂ ಆರ್ಟಿಕಲ್ ಜಮ್ಮು ಕಾಶ್ಮೀರಿಗೆ ಏನು ಒದಗಿಸಿದ್ರು ಅದನ್ನು ರದ್ದು ಮಾಡಿದ್ದಾರೆ. ಇದೊಂದು ಖಂಡನೀಯ ವಿಷಯ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳದಲ್ಲಿ NSUI ಸಂಘಟನೆ ಜಿಲ್ಲಾ ಅಧ್ಯಕ್ಷ ಸದ್ದಾಂ ಕುಂಟೋಜಿ ಕಾಶ್ಮೀರದಲ್ಲಿ 370 ಕಲಂ ರದ್ದತಿ ಕುರಿತು ಪ್ರತಿಕ್ರಿಯಿಸಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಇದ್ದ ಸಮಯದಲ್ಲಿ ಬಾರ್ಡರ್ನಲ್ಲಿ 60 ವರ್ಷ ಈ ಸರ್ಕಾರ ಈ ದೇಶವನ್ನು ನಾವು ಆಳದಂತ ಕಾಂಗ್ರೆಸ್ ಪಕ್ಷ ಸಮಯದಲ್ಲಿ 20,000 ಯೋಧರು ತಿರ್ಕೊಂಡ್ರೆ ಇವರು 5 ವರ್ಷದ ಆಡಳಿತ ಅಧಿಕಾರದ ಸಮಯದಲ್ಲಿ 5 ವರ್ಷದಲ್ಲೇ ಒಂದು 20,000 ಯೋಧರು ತೀರು ಹೋಗಿದ್ದು ಇದೊಂದು ಖಂಡನೀಯ ವಿಷಯ, ಇದೊಂದು ವಿಷಾದನೀಯ ಸಂಗತಿ. ಏನು ತಮ್ಮ ಪ್ರಣಾಳಿಕೆಯಲ್ಲಿ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು ಹೇಳಿದ್ರು ನಾನು ಅಧಿಕಾರಕ್ಕೆ ಬಂದ್ರೆ ಅಲ್ಲಿ ಆರ್ಟಿಕಲ್ ಅನ್ನು ರದ್ದು ಮಾಡ್ತೀನಿ ಅಂತೇಳಿ, ಆದರೆ ಅವರು ತಮ್ಮ ಪ್ರಣಾಳಿಕೆಯಲ್ಲಿ ಈ ತರ ಹೇಳಿದ್ದಿಲ್ಲ. ಅಲ್ಲಿ ವಿಧಾನಸಭೆಯನ್ನು ಅಮಾನತಿನಲ್ಲಿಟ್ಟು ಹಾಗೂ ಅಲ್ಲಿಯ ನಾಯಕರನ್ನು ಬಂಧನದಲ್ಲಿಟ್ಟು ನಾನು ರದ್ದು ಮಾಡುವುದಿಲ್ಲ ಅಂತೇಳಿ ತಾವು ಹೇಳಿದ್ರಿ. ಆದರೆ ತಾವು ಮಾಡಿದ್ದು ಇದೊಂದು ದುರಾಷ್ಟಕರ ಸಂಗತಿ ಈ ದೇಶಕ್ಕೆ. ಕೂಡಲೇ ಬಂಧಿಸಿದಂತ ಅಲ್ಲಿ ನಾಯಕರನ್ನು ನೀವು ಬಿಡುಗಡೆ ಮಾಡಬೇಕು, ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದಂತ ಇವತ್ತು ಗುಲಾಂ ನಬಿ ಆಜಾದ್ ಅವರು ಇವತ್ತು ಶ್ರೀನಗರ್ ಏರ್ಪೋರ್ಟ್ಗೆ ಹೋಗಿ ಭೇಟಿ ಕೊಡುವ ಸಂದರ್ಭದಲ್ಲಿ ಅವರನ್ನು ಅಲ್ಲಿ ಬಂಧಿಸಿ ತಿರ್ಗಾ ಅವರಿಗೆ ನೀವು ತಿರ್ಗಾ ನ್ಯೂ ದಿಲ್ಲಿಗೆ ನೀವು ಏನು ಇವತ್ತು ತಿರುಗಿ ಕಳಿಸಿದ್ರಲ್ಲ, ಇದೊಂದು ಹೀನ ಕೃತ್ಯ. ಇದರ ವಿರುದ್ಧ ಕಾಂಗ್ರೆಸ್ ಪಕ್ಷದ ಯುವ ಘಟಕದ ಯುವಕ ಅಂಗ ಘಟಕಗಳಾದಂತಹ ಯುವ ಕಾಂಗ್ರೆಸ್ ಹಾಗೂ NSUI ತೀವ್ರವಾಗಿ ಖಂಡಿಸುತ್ತದೆ. ಮಹಾಮಳೆಗೆ ತತ್ತರಿಸಿ ಪ್ರಭಾವ ಭೀತಿ ಎದುರಿಸುತ್ತಿರುವ ಉತ್ತರ ಕರ್ನಾಟಕ ಭಾಗದ ಕುರಿತು ಮುದ್ದೇಬಿಹಾಳ ಯುವ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ರಫೀಕ್ ಶಿರೋಳ್ ಮಾತನಾಡಿ ಪತ್ರಿಕಾಗೋಷ್ಠಿ ನೀಡಿದ್ದಾರೆ. ನಮ್ಮ ಅಲಿಮಟ್ಟಿಯ ಕೃಷ್ಣಾ ನದಿಯು ಸಂಪೂರ್ಣ ಭರ್ತಿಯಾಗಿದ್ದು, ಭರ್ತಿಯಾಗಿ ನಮ್ಮ ಉತ್ತರ ಕರ್ನಾಟಕದ ಹಲವಾರು ಜಿಲ್ಲೆಗಳು, ತಾಲೂಕುಗಳು, ಗ್ರಾಮಗಳು ಜಲಾಶಯಗೊಂಡಿದ್ದು, ಆದ ಕಾರಣ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪ ಅವರು ಆಗಮಿಸಿ ಅವರಿಗೆ ಪರಿಹಾರ ಉಪಾಯ ದೊರಕಿಸಿಕೊಡಬೇಕು. ತಾವು 4 ದಿನಗಳ ಹಿಂದೆ ಬಂದು ಹವಾಮಾನ ವರದಿ ಇಲ್ಲಿ ಹೆಲಿಕಾಪ್ಟರ್ ಬರಲಿಲ್ಲ ಅಂತೇಳಿ ತಾವು ನೆಪ ಒಡ್ಡಿ ಹೋಗಿದ್ದೀರಿ, ಆದರೆ ಇಲ್ಲಿವರೆಗೂ ಕೂಡ ಇಲ್ಲಿ ಜಲಾಶಯಗೊಂಡ ಮನೆಗಳಿಗೆ ಮತ್ತು ಹೊಲಗಳಿಗೆ ಪರಿಹಾರ ಬರಲಿಲ್ಲ. ಆದ ಕಾರಣ ಆದ್ದರಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳು ಶ್ರೀ BS ಯಡಿಯೂರಪ್ಪರವರು ಆಗಮಿಸಿ ಈ ಪ್ರವಾಹದಿಂದ ಜನರು ಸಾವು ನೋವಿನ ನಡುವಿನಲ್ಲಿ ಸಿಲುಕಿಕೊಂಡು ಒದ್ದಾಡುತ್ತಿದ್ದಾರೆ. ಆದ ಕಾರಣ ತಾವು ತಕ್ಷಣವೇ ಪರಿಹಾರ ಉಪಾಯವನ್ನು ಮಾಡಿಕೊಡ್ಬೇಕಂತೇಳಿ ನಾನು ಕೇಳಿಕೊಳ್ಳುತ್ತೇನೆ ತಮಗೆ ವಿನಂತಿ ಪೂರ್ವಕವಾಗಿ. ಹಿಂದೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಅವರು ಪ್ರತಿಯೊಂದು ಹಳ್ಳಿಗಳಿಗೆ ಮತ್ತು ಗ್ರಾಮಗಳಿಗೆ ಭೇಟಿ ಕೊಟ್ಟು ಅವರಿಗೆ ಪರಿಹಾರ ಉಪಾಯ ನೀಡಿದ್ರು. ಆದರೆ ತಾವು ಹೆಲಿಕಾಪ್ಟರ್ನಲ್ಲಿ ಕೂತು ಸಮೀಕ್ಷೆ ಮಾಡಿದರೆ ಅವರಿಗೆ ಪರಿಹಾರ ಸಿಗಲ್ಲ. ಆದ ಕಾರಣ ಆ ಸ್ಥಳಕ್ಕೆ ಆಗಮಿಸಿ ಅವರ ನೋವು ಏನಿದೆ, ಅವರ ಮನೆಗಳು ಮತ್ತು ಹೊಲಗಳು ಸಂಪೂರ್ಣ ಈ ಜಲಾಶಯದಿಂದ ನೀರು ಹರಿದು ಬಂದು ಹಲವಾರು ಮುಳುಗಡೆ ಪ್ರದೇಶವಾಗಿವೆ. ಆದ ಕಾರಣ ಅವರಿಗೆ ಸ್ಪಂದಿಸಿ ಅವರಿಗೆ ಪರಿಹಾರ ಉಪಾಯ ದೊರಕಿಸಿಕೊಡ್ಬೇಕಂತೇಳಿ ನಾನು ನೆನೆಸಿಕೊಡ್ತೀನಿ. ಮುದ್ದೇಬಿಹಾಳ ಯುವ ಕಾಂಗ್ರೆಸ್ ಅಧ್ಯಕ್ಷರು